ನಮಸ್ಕಾರ, ನಾನು ಹರೀಶ್ ನಾಗರಾಜು. ಈ ವಾರದ ಲೀಡರ್ ಸ್ಪೀಕಿಂಗ್ ವಿತ್ ಹರೀಶ್ ನಾಗರಾಜು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸರಿಸುಮಾರು 3 ದಶಕಕ್ಕೂ ಹೆಚ್ಚು ರಾಜಕಾರಣದಲ್ಲಿ ಬದುಕಿರೋರು, ಕೆಳಹಂತದಿಂದ ಮೇಲ್ ಬಂದಿರೋರು, ಅಫ್ಕೋರ್ಸ್ ಜಿಲ್ಲಾ ಪಂಚಾಯತಿಂದ ಹಿಡಿದು ವಿಧಾನಸಭೆ ತನಕ ಲೋಕಸಭೆ ತನಕ ಕೆಲಸ ಮಾಡಿರೋರು. ಮಂಡ್ಯ ಭಾಗ ಯಾವಾಗಲೂ ಇಂಡಿಯಾ ಲೆವೆಲಲ್ಲೇ ಸದ್ದು ಮಾಡ್ತಿರುತ್ತೆ. ಮಂಡ್ಯದ ನಾಗಮಂಗಲದ ಶಾಸಕರು, ಮಾನ್ಯ ಕೃಷಿ ಸಚಿವರು, ಸನ್ಮಾನ್ಯ ಶ್ರೀ ಎನ್ ಚಲುವರಾಯಸ್ವಾಮಿ ಈ ವಾರದ ಲೀಡರ್ ಸ್ಪೀಕಿಂಗ್ ವಿತ್ ಹರೀಶ್ ನಾಗರಾಜ್ ಕಾರ್ಯಕ್ರಮದ ಅತಿಥಿ. ಬನ್ನಿ, ಅವರನ್ನು ವೆಲ್ಕಮ್ ಮಾಡೋಣ. ಬೆಳಂ ಬೆಳಗ್ಗೆ ನೀವು ವಾಕ್ ಮಾಡೋ ಜಾಗ ಇದು, ಹೇಗನ್ಸುತ್ತೆ ಅಂದ್ರೆ ಸಚಿವರಾಗಿ ಅವಾಗ ಅವಾಗ ಇಲ್ಲಿ ಬರೋಕೆ ಅವಕಾಶ ಆಗುತ್ತೆ, ಹೇಗ್ ಫೀಲ್ ಮಾಡ್ತೀರಿ? ಸಚಿವರಿಗಿಂತ ಮೊದಲು ಬರ್ತಿದ್ದೆ ಡೈಲಿ, ಈಗ ಸ್ವಲ್ಪ ಟೈಮ್ ಫ್ಯಾಕ್ಟ್ರಿ ತೊಂದರೆ ಆಗಿ ಬರ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಆದರೂ ಬರಬೇಕು ಅಂತ ಆಸೆ ಇದೆ. ಒಂದಷ್ಟು ನಿಮ್ಮ ಜೊತೆ ರಾಜಕಾರಣದ ಬಗ್ಗೆ ಮಾತಾಡಬೇಕು, ರಾಜಕಾರಣ ಹೊರತುಪಡಿಸಿ ಕೂಡ ಮಾತಾಡಬೇಕು ಇವತ್ತಿನ ಈ ಶೋನಲ್ಲಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 8-9 ತಿಂಗಳು ಆಗ್ತಾ ಬಂತು, ಹೇಗಿದೆ ಸರ್ ಇಲಾಖೆ? ಸರ್, ನನಗೆ ಸಮಾಧಾನ ಇದೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ನಾನು ಕಂಡಂಗೆ ಸ್ವತಂತ್ರ ನಂತರ ಯಾವುದೇ ಗೌರ್ಮೆಂಟು ಭಾಳ, ನಾವೇನು ಅಗ್ರಿಕಲ್ಚರ್ ಬಗ್ಗೆ ಹೊರಗಡೆ ಮಾತಾಡ್ತೀವಿ, ಅಗ್ರಿಕಲ್ಚರು ಈ ರಾಷ್ಟ್ರದ ಬೆನ್ನೆಲುಬು. ರಾಜ್ಯದಲ್ಲಿ 70% ಹೆಚ್ಚು ಜನ ಅಗ್ರಿಕಲ್ಚರ್ ಕಮಿಟ್ಮೆಂಟ್ ಇರ್ತಕ್ಕಂಥವರೇ, ರೈತರೇ ಜಾಸ್ತಿ ಅಂತೆಲ್ಲ ಮಾತಾಡ್ತೀವಿ. ಬಟ್ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಬಜೆಟ್ ಮಾಡೋನಾಗ ರೈತರ ಸಮಸ್ಯೆಗೆ ನಾವು ಒಂದಷ್ಟು ಹಲವಾರು ಕಾರಣಗಳಿಂದ ಅಷ್ಟು ಒತ್ತು ಕೊಟ್ಟಂಗೆ ಕಾಣಲಿಲ್ಲ ಅಂತ ಅನಿಸುತ್ತೆ ಇದುವರೆಗೆ. ಬಟ್ ನಾವು ಈಗ ಸಡನ್ನಾಗಿ ಒಂದೇ ಬಾರಿ ಪೂರ್ಣ ಬಜೆಟನ್ನು ಇಲ್ಲಿಗೆ ತರಲಿಕ್ಕಾಗಲ್ಲ. ಸೊ ಅವತ್ತಿಗೆ ಅನೇಕ ಸಂದರ್ಭಗಳು, ಅನೇಕ ಭರವಸೆಗಳು ನಾವು ಕೊಟ್ಟಿರ್ತೀವಿ. ರಾಜ್ಯ ಸಮಸ್ಯೆಗಳಿರುತ್ತೆ, ಅಭಿವೃದ್ಧಿನೂ ಸಹ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ನಮ್ಮ ಸಿದ್ದರಾಮಯ್ಯನವ್ರಿಗೂ, ಅವರೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಬಂದವರು. ರೈತನ ಮಗನಾಗಿ ಕೃಷಿ ಚಟುವಟಿಕೆಯನ್ನು ಬಾಲ್ಯದಿಂದ ಬಲ್ಲವರು ನೀವು, ಒಂಥರ ಬ್ಲೆಸ್ಡ್ ಅಲ್ವ ಸರ್ ಕೃಷಿ ಇಲಾಖೆನೇ ನಿಮ್ಗೆ ಸಿಕ್ಕಿರೋ? ಅದು ನಾನು ಕೃಷಿ ಇಲಾಖೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಓಕೆ, ಬಹುಶಃ ನಾನು ಯಾವ ಇಂಥದ್ದೇ ಅಂತೂ ಕೇಳಕ್ಕೆ ಹೋಗಿರಲಿಲ್ಲ. JDS ವಿರುದ್ಧ ನಾವು ಗೆಲ್ಲದೇ ಇಲ್ಲ ಅಂತ ಮೀಡಿಯಾದವರು ಹೇಳ್ತಿದ್ರು, ನಮ್ಮ ಪಾರ್ಟಿನಲ್ಲೂ ಅದೇ ರೀತಿ ಇತ್ತು. ಎಲ್ಲ ಒಂದು ಕಡೆ 7-7 ಲಾಸ್ಟ್ ಟೈಮ್ ಗೆದ್ದಾಗ ಈ ಬಾರಿ ಹೆಂಗೆ ಸಾಧ್ಯ ಅನ್ನೋದು ಎಲ್ಲರಲ್ಲೂ ಚರ್ಚೆ ಇತ್ತು. ನನಗೆ ನಮ್ಮ ನನಗೊಬ್ರು ಗುರುಗಳಿದ್ದಾರೆ, ನಮ್ಮ ಅಜ್ಜಯ್ಯ ಅಂತ, ಅವ್ರು ಹೇಳಿದರು ನಿನಗೆ ಒಳ್ಳೇದಾಗುತ್ತೆ ಅಂತ. ಓಕೆ, ಒಂದು ನಂಬಿಕೆ ನಮ್ಮ ಕ್ಷೇತ್ರ ಮತ್ತು ನಮ್ಮ ಜಿಲ್ಲೆ ಜನ ಕಳೆದ ಬಾರಿ ಆದಂಥ ವ್ಯತ್ಯಾಸ ಈಗ ಆಗಲ್ಲ ಅನ್ನೋ ನಂಬಿಕೆ ಅವ್ರ ಮೇಲೆ ಇತ್ತು ನನಗೆ. ಸರ್, ಮಂಡ್ಯ ಭಾಗ ಯಾವಾಗಲೂ ಸರ್ಪ್ರೈಸಿಂಗ್ಗೆ ಹೆಸರುವಾಸಿ ಸರ್. ಅಂದರೆ ನೀವು ಅಂದ್ಕೊಂಡಿರಲ್ಲ ಯಾರೋ ಗೆದ್ದು ಬಿಡ್ತಾರೆ, ನೀವು ಅಂದ್ಕೊಂಡಿರಲ್ಲ ಯಾರನ್ನೋ ಸೋಲಿಸ್ಬಿಡ್ತಾರೆ. ಈ ಏರಿಳಿತಗಳಿದೆಯಲ್ಲ, ಇದನ್ನು ಭಾಳ ಹತ್ತಿರದಿಂದ ನೀವು ಕೂಡ ಬಲ್ಲವರು, ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಸಾವುಕಾರ್ ಚೆನ್ನೈನವರು ಅಂತ ಸರ್, ಆ ಚುನಾವಣೆಯಲ್ಲಿ ಅವ್ರು ಗೆದ್ದಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಿದ್ರು. ಕರೆಕ್ಟು, ಅವತ್ತು ನಮ್ಮವರೇ ಅವರನ್ನು ಸೋಲಿಸಿದಂಥ ಇತಿಹಾಸ ಇದೆ. ಹೌದು, ಶಂಕರೇಗೌಡರಂತ ದೊಡ್ಡ ಲೀಡ್ರು, ಕರೆಕ್ಟ್, ಅವ್ರನ್ನ ಸೋಲಿಸಿದ್ದಾರೆ. SM ಕೃಷ್ಣ ಅವ್ರನ್ನ ನಾರ್ಮಲ್ ಆಗಿ ನಮ್ಮ ಮಹೇಶ್ ಚಂದ್ರು ಬಂದು ಸೋಲಿಸಿದ್ದಾರೆ 1994. ಈ ರೀತಿ ನೀವು ಹೇಳಿದಂಗೆ ಸಾಕಷ್ಟು ಇತಿಹಾಸ ಇದೆ ಮಂಡ್ಯದಲ್ಲಿ. ಒಂದು ರೀತಿ ಸ್ವಾಭಿಮಾನ, ಪ್ರೀತಿ, ವಿಶ್ವಾಸ, ನಂಬಿಕೆ ಇದೆಲ್ಲವೂ ಯಾವ ರೀತಿ ತಗತಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಭಾಳ ಗಂಭೀರವಾದಂಥ ರೀತಿಯಲ್ಲಿ ಚಿಂತನೆ ಮಾಡ್ತಾರೆ. ಸೊ ಭಾಳ ಗಂಭೀರವಾಗಿ ತೀರ್ಮಾನವನ್ನು ತಗೋತಾರೆ. ಸೊ ಆ ರೀತಿ ನೀವು ಹೇಳ್ದಂಗೆ ಅದು ದೇವೇಗೌಡರು ಗೊತ್ತಿದೆ, ನಮ್ಮ ಜಿಲ್ಲೆಯವರು ಗೊತ್ತಿದೆ, ಭಾಳ ಜನಕ್ಕೆ ಗೊತ್ತಿಲ್ಲ. ಸೊ ಸೀರಿಯಸ್ ಆಗಿ ಚುನಾವಣೆಗೂ ಫಲಿತಾಂಶ ಬದಲಾವಣೆ ಆಗುತ್ತೆ. ಮತ್ತು ಯಾರಾದ್ರೂ ನಾವೇನು ಬೇಕಾದ್ರೂ ಮಾಡ್ತೀವಿ ಅಂದರೆ ಅವರಿಗೆ ಯಾವ ಸಂದರ್ಭದಲ್ಲಿ ಯಾವ ರಿಸಲ್ಟ್ ಕೊಡಬೇಕು ಅಂತಲೂ ಕೊಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.